ಕೆಲವರಿಗೆ ಇನ್ನೊಬ್ಬರ ಕಾಲು ಎಳೆಯೋದೇ ಒಂದು ಕೆಲಸ, ಅದನ್ನೇ ಸಾಧನೆ ಅಂದುಕೊಂಡು ಬದುಕ್ತಾರೆ. ಆದರೆ ಅವರಿಗೆ ಗೊತ್ತೇ ಇರಲ್ಲ ಬೇರೆಯವರಿಗೆ ಕೇಡು ಬಯಸಿ ಉದ್ಧಾರ ಆದವರು ಚರಿತ್ರೆಯಲ್ಲೇ ಇಲ್ಲ ಅಂತ. ಒಂದೇ ಮಾತಾಡಿದರೂ ಆಡೋ ಮಾತಿನಲ್ಲಿ ತೂಕ ಇರಲಿ, ಒಮ್ಮೆ ಉತ್ತರಿಸಿದರೂ ಕೊಡೋ ಉತ್ತರ ಖಡಕ್ಕಾಗಿರಲಿ, ಪದೇ ಪದೇ ಬೊಗಳಿ ನಾಯಿ ಆಗಬೇಡ, ಒಮ್ಮೆ ಗರ್ಜಿಸಿ ಸಿಂಹ ಆಗು. ಸಮುದ್ರಕ್ಕೆ ತುಂಬಾನೇ ಜಂಬ ಇತ್ತು, ನಾ ಎಲ್ಲರನ್ನು ಮುಳುಗಿಸಬಲ್ಲೆ ಎಂದು. ಅಷ್ಟರಲ್ಲಿ ಎಣ್ಣೆಯ ಹನಿಯೊಂದು ನೀರಲ್ಲಿ ತೇಲಿ ನಗು ನಗುತ್ತಾ ಮುಂದೆ ಸಾಗಿತು. ಅವರು ಹಾಗಿದ್ದಾರೆ ಇವರು ಹೇಗಿದ್ದಾರೆ ಎನ್ನುವ ಬದಲು ನಾ ಹೇಗಿರಬೇಕು ಎನ್ನುವುದನ್ನು ಮೊದಲು ತಿಳಿ. ಜೀವನದಲ್ಲಿ ಯಾರನ್ನಾದರೂ ಕ್ಷಮಿಸಿ, ಆದರೆ ನಿಮ್ಮ ಸಹಾಯ ತಗೊಂಡು ನಿಮಗೆ ಮೋಸ ಮಾಡಿದವರನ್ನ ಯಾವತ್ತೂ ಕ್ಷಮಿಸಬೇಡಿ. ತಪ್ಪಿಗೆ ಕ್ಷಮೆ ಇದೆ, ಮೋಸಕ್ಕೆ ಕ್ಷಮೆ ಇಲ್ಲ. ಒಗ್ಗರಣೆ ಅನ್ನಕ್ಕೆ ಅರಿಶಿನ ಪುಡಿ ಎಷ್ಟು ಮುಖ್ಯವೋ ಭಾರತೀಯ ಮುತ್ತೈದೆಗೆ ಕುಂಕುಮನು ಅಷ್ಟೇ ಮುಖ್ಯ. ಏಕಾಂತದಲ್ಲಿ ಅಳುವುದು ಕೂಡ ಒಂದು ಅದ್ಭುತ ಕಲೆ, ಯಾಕಂದ್ರೆ ಅಲ್ಲಿ ಪ್ರಶ್ನೆಯೂ ನಮ್ಮದೇ ಮತ್ತು ಉತ್ತರವೂ ನಮ್ಮದೇ ಆಗಿರ್ತದೆ. ಮೆಚ್ಚಿಸಲಿಕ್ಕಾಗಿ ಬದುಕಬೇಡ, ಇಚ್ಛಿಸಿದಂತೆ ಬದುಕು. ಜನರು ದೇವರನ್ನೇ ಮೆಚ್ಚಲಿಲ್ಲ, ಇನ್ನು ನೀನ್ಯಾವ ಲೆಕ್ಕ? ತೇಲುವ ಶವವನ್ನ ನೋಡಿದ ಮೇಲೆ ಅರಿವಾಯ್ತು, ತೂಕ ಶರೀರದಲ್ಲ ಉಸಿರಿನದು ಅಂತ. ಎಲ್ಲರೂ ಇಷ್ಟೇ, ಅವರವರ ಅವಶ್ಯಕತೆಗಳು ಈಡೇರುವವರೆಗೆ ಮುಖವಾಡ ಹಾಕಿಕೊಂಡೇ ಬದುಕ್ತಾರೆ. ನಾನು ಯಾವತ್ತೂ ಹೇಳೋದಿಲ್ಲ ನಿನ್ನವರ ಮುಂದೆ ನನ್ನ ಹೊಗಳಿಕೊಂಡು ಬಾ ಅಂತ, ಆದರೆ ಯಾವಾಗಲೂ ಕೇಳೋದು ಒಂದೇ, ನಿನ್ನವರ ಮುಂದೆ ಮಾತ್ರ ಅಲ್ಲ ನನ್ನ ಜೊತೆಯಲ್ಲೂ ನನ್ನ ಅವಮಾನಿಸಬೇಡ ಅಂತ. ಒಂದು ತಿಳ್ಕೊ, ಈ ಪ್ರಪಂಚದಲ್ಲಿ ಲಾಭ ಇಲ್ಲದೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಒಂದು ಚಿಕ್ಕ ಸ್ಮೈಲ್ ಕೂಡ ಕೊಡಲ್ಲ. ನಾನು ಯಾರನ್ನು ಬಲವಂತವಾಗಿ ಮಾತನಾಡಿಸಲ್ಲ, ಯಾಕಂದ್ರೆ ನಾನು ಅವರಿಗೆ ಬೇಡವಾದ್ರೆ ನನಗೂ ಅವರು ಬೇಡ. ನಿನ್ನ ಹೊಗಳುತ್ತಾರೆಂದು ತುಂಬಾ ಸಂತೋಷ ಪಡಬೇಡ, ನಿನ್ನ ತುಳಿಯುವ ಕೆಲಸ ಒಳಗೊಳಗೆ ನಡೆಯುತ್ತಲಿರ್ತದೆ. ಯಾವುದರ ಬಗ್ಗೆಯೂ ಅತಿಯಾಗಿ ಚಿಂತಿಸಬೇಡಿ, ಕಾರಣ ಯಾರಿಗೂ ಅತಿಯಾದ ಆಯುಷ್ಯ ದೇವರು ನೀಡಿಲ್ಲ. ಸಜ್ಜನ ಬಂಧುಗಳೇ, ಇದು ಇಂದಿನ ಸಂಚಿಕೆ ಅಂತ ಹೇಳ್ತಾ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿಯಾಗ್ತೇನೆ. ನಿಮ್ಮೆಲ್ಲರ ಮನಸ್ಸು ಪ್ರಶಾಂತವಾಗಿರಲಿ ಅನ್ನೋದು ಈ ವಾಹಿನಿಯ ಉದ್ದೇಶ.